ಏನಿ ಶಿಲಾ ಭಾರತೀಯರು ಪಾವ ಭಂಗಿಯ ತೋರಿ ಓರೆ ನೋಟವ ಬೀರಿ ಸೂಕ್ತ ಶರೀರವನ್ನೇ ಬಡಿದೆಬ್ಬಿಸಿ ಆರೆ ಬೆತ್ತಲೆ ತೋರುತ್ತಿರುವ ಈ ಮೌನಾಂಗನೇರ ಕಳೆಗಣ್ಣಿನ ಕುಡಿನೋಟದ ವೈಭವ ಪಳಪಳನೆ ಹೊಳೆಯುವ ನಯನಗಳು ಸಂಪಿಗೆಂತಹ ನಾಸಿಕ ಭಬ್ಬ ತೊಂಡ ಹಣ್ಣಿನಂತಿರುವ ಈ ತುಟಿಗಳು ದಾಳಿಂಬೆಯ ಕಾಳಿನಂತಿರುವ ದಂತ ಪಂಕ್ತಿಗಳು ಮಲ್ಲಿಗೆಯ ಬಳ್ಳಿಯಂತಿರುವ ನೀಲರು ಇವರನ್ನು ಕಂಡಾಕ್ಷಣ ಒಮ್ಮೆ ಬಾಚಿ ತಪ್ಪಲೇ ತಪ್ಪಿ ಮುಂದಾನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುಮಂಧನ ಕಟ್ಟಿತಾಧೀಶ್ವರ ನವರತ್ನ ಕಟ್ಟಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಫಲ ಫಲ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗ ಚಿತ್ತೀರ ಪ್ರಚಂಡ ರಣರಂಗ ಚಿತ್ತೀರ ಪ್ರಚಂಡ ಸ್ವಾಗತ ಸ್ವಾಗತ ವೈಯೋಗನ ಸ್ವಾಗತ ಸ್ವಾಗತ ಗುರುನಂದನ ನನಗೇನು ಮತಿ ಭ್ರಮಣೆ ಅಥವಾ ಕನಸೆ ಇಲ್ಲ ಕೃಷ್ಣನ ಮಾಯ ಏನಾದರೂ ನನ್ನನ್ನಾವರಿಸಿರುವುದೇ ಕೃಷ್ಣ ಏನಿಂದ ಶರಣ ಆಧಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ನಾನಾರೋ ನಾನಾರೋ ಸ್ವಸಾಗರ ಪೃಥ್ವಿಯನ್ನೇ ಅನುಭವಿಸುತ್ತಿರುವ ವಸುಂದರಯ ಕುವರ ಗಾಂಧಾರಾ ದೇವಿಯ ದರ್ಪ ಸಂಜಾತ ಶತ್ರುತ್ವಂಸ ದುರೇಣ ಜಗತ್ತಿನ ರಾಜಾದಿರಾಜರುಗಳಲ್ಲಿ ಅತಿ ಮಿಗಿಲೆನಿಸಿ ವೈಭವದಿಂದ ಬೆಳೆಯುತ್ತಿರುವ ಈ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಈ ಮಾಧವನ ಅರಮನೆ ಅತಿಶಯವೇ ಅದ್ಭುತವೇ ರಮಣೀಯವ ಶೋಭಾಯಮನವೇ ಅಸಂಭವ ಅಂತೋ
ನನ್ನ ಸೋದರ ಮಾವಶಕುನೇ ಸಲಹಂತೆ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಮೊದಲು ದ್ವಾರಕೆಯನ್ನು ಪ್ರವೇಶ ಮಾಡಿದ್ದಾಯ್ತು. ಏನು ನನ್ನ ಭಾಗ್ಯವಾದ ಹೇಗಿರುವುದೋ ನೋಡುವೆನು. ಸಾಧ್ಯಕ್ಕೆ ಗುರುರಾಜ ನಿಮ್ಮ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ವಸಂತ ಕುಸುಮಾಗ್ರಂಥ ಕುಸುಮಗಳ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕೂಡಿರುತ್ತ ಈ ಮಧುರಾ ನಗರದಲ್ಲಿ ಅರಸನಾದ ಮಾಧವನು ಹತನು ಇದ್ರಲ್ಲಿ ಮಗ್ನನಾಗಿರುವುದನ್ನು ನೋಡಿದರೆ ಇದಕ್ಕೇನೋ ಒಂದು ಮಹತ್ತರವಾದ ಕಾರಣವಿರಲೇಬೇಕು. ವಿರಾಟನಗರದ ಮದುವೆ ಸಂಭ್ರಮದಲ್ಲಿ ಹಲವು ರಾತ್ರಿ ಜಾಗರಣೆ ಕಳೆದಂತೆ ತೋರುತ್ತಿರುವ ತನುನೊಂದು ಮಲಗಿರುವೆಯಾ ಕೃಷ್ಣ? ಮಲಗು ಮಲಗು, ನಿದ್ರಿಸು, ಚೆನ್ನಾಗಿ ನಿದ್ರಿಸು. ನಿಮ್ಮಲ್ಲಿ ಒಂದು ಮಾತಿದೆ ಸಾಧ್ಯಕ್ಕೆ, ನಮಗೋ ಪಾಂಡವರಿಗೋ ಯುದ್ಧವು ಪ್ರಾರಂಭವಾಗಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ಉತ್ತರ ಕೊಡಲು ಈಗ ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವೆನೋ ನಾವು ಅಲ್ಲೇ ಇರಬೇಕು. ಸರಿಯಾದ ಮಾತು, ಸರಿಯಾದ ಮಾತು ಸಾಧ್ಯಕ್ಕೆ. ಆದರೆ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈವಶವಾದಂತಲ್ಲೇ. ಮಲ್ಲರೊಳು ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಛಲಧಂಗಮಲ್ಲ. ಇಂತಹ ನಾನು ಕೇವಲ ದನ ಕಾಯುವ ಗೋಪಾಲನ ಪಾದದಡಿಯಲ್ಲಿ ಅಸಂಭವ ಅಪಮಾನ, ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ.